ನಮಸ್ಕಾರ ವೀಕ್ಷಕರೇ. ಪಶ್ಚಿಮ ಘಟ್ಟದ ಹಚ್ಚ ಹಸಿರಿನ ನಿಸರ್ಗದ ಮಡಿಲಲ್ಲಿ ಸ್ಥಾಪಿತವಾಗಿರುವ ಪುಣ್ಯಕ್ಷೇತ್ರವೇ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ವಿಶೇಷ ಹಾಗೂ ಅಪರೂಪದ ನಿಂತ ಭಂಗಿಯಲ್ಲಿ ದರ್ಶನ ನೀಡುವ ಈ ಮಹಾತಾಯಿಯ ಸಂಪೂರ್ಣ ದೇಹವು ಚಿನ್ನದಿಂದ ಮುಚ್ಚಲ್ಪಟ್ಟಿದೆ. ಸುಮಾರು 8ನೇ ಶತಮಾನದಲ್ಲಿ ಅಗತ್ಯ ಮುನಿಗಳು ಈ ಆದಿಶಕ್ತಿಯಾತ್ಮಿಕ ಶ್ರೀ ಅನ್ನಪೂರ್ಣೇಶ್ವರಿ ವಿಗ್ರಹವನ್ನ ಹೊರನಾಡಿನಲ್ಲಿ ಸ್ಥಾಪಿಸಿದರು ಅಂತ ಹೇಳಲಾಗ್ತಿದೆ. ಭದ್ರಾ ದಡದಲ್ಲಿ ನೆಲೆಸಿರುವ ಶ್ರೀ ಅನ್ನಪೂರ್ಣೇಶ್ವರಿಯು ಲಕ್ಷಾಂತರ ಭಕ್ತಾದಿಗಳನ್ನ ಹೊಂದಿದ್ದಾಳೆ. ಅನ್ನಪೂರ್ಣೇಶ್ವರಿ ಅಂದ್ರೆ ಅನ್ನವು ಸಂಪೂರ್ಣವಾಗಿರುತ್ತೆ, ಆಹಾರ ಎಂದಿಗೂ ಮುಗಿಯೋದಿಲ್ಲ, ನಿರಂತರವಾಗಿ ಅಕ್ಷಯವಾಗಿರುತ್ತೆ ಎಂದರ್ಥ. ಹಾಗಾಗಿ ಯಾರಿಗೆ ಅನ್ನಪೂರ್ಣೇಶ್ವರಿ ದೇವಿಯ ಕೃಪಾ ಕಟಾಕ್ಷ ದೊರೆಯುತ್ತೋ ಅವರಿಗೆ ಎಂದಿಗೂ ಆಹಾರದ ಕೊರತೆ ಆಗೋದಿಲ್ಲ. ಅನ್ನಪೂರ್ಣೆ ಸದಾಕಾಲ ಅವರ ಮನೆಯಲ್ಲಿ ನೆಲೆಸಿರ್ತಾಳೆ. ಎಂಥ ಕಷ್ಟದ ಕಾಲದಲ್ಲೂ ಆಹಾರದ ಕೊರತೆ ಆಗೋದಿಲ್ಲ ಎಂದು ನಂಬಲಾಗುತ್ತೆ. ಇನ್ನು ಚತುರ್ಭುಜೆಯಾದ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯು ತನ್ನ 4 ಕೈಗಳಲ್ಲಿ ಶಂಖ, ಚಕ್ರ, ಶ್ರೀಚಕ್ರ ಮತ್ತು ದೇವಿ ಗಾಯತ್ರಿಯನ್ನ ಹಿಡಿದು ಪೀಠದ ಮೇಲೆ ವಿರಾಜಮಾನವಾಗಿ ನಿಂತಿರುವುದನ್ನ ನೋಡಿ ಕಣ್ತುಂಬಿಕೊಳ್ಳಬಹುದು. ಹಾಗೆ ಈ ಪುಣ್ಯಕ್ಷೇತ್ರದ ಶ್ರೀ ಅನ್ನಪೂರ್ಣೇಶ್ವರಿಯ ಆಹಾರದ ಮಹತ್ವವನ್ನು ಸಾರುವ ಒಂದು ಅದ್ಭುತವಾದ ದಂತಕಥೆಯನ್ನ ಪರಿಚಯಿಸಲಾಗಿದೆ. ಒಮ್ಮೆ ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿಯು ಪಗಡೆ ಆಟ ಆಡುವಾಗ ಇಬ್ಬರು ವಾಗ್ವಾದಕ್ಕೆ ಇಳಿತಾರೆ. ಆಗ ಶಿವನು ಕೋಪದಲ್ಲಿ, ಈ ಪ್ರಪಂಚದ ಸಕಲ ವಸ್ತುಗಳೂ ಮಾಯೆ, ಇಲ್ಲಿ ಆಹಾರವೂ ಮಾಯೆ, ಅದೊಂದು ಭ್ರಮೆ ಅಂತ ಕೇವಲವಾಗಿ ಮಾತಾಡ್ತಾನೆ. ಇದರಿಂದ ಕೋಪಗೊಂಡ ಪಾರ್ವತಿಯು, ಆಹಾರವು ಮಾಯೆಯೂ ಅಲ್ಲ ಭ್ರಮೆಯೂ ಅಲ್ಲ, ಸಕಲ ಜೀವಿಗಳ ಪ್ರಾಣ ಉಳಿಸುವ ದೈವವಾಗಿದೆ ಎಂದು ವಾದಿಸಿ ಆಹಾರದ ಮಹತ್ವವನ್ನು ತಿಳಿಸಲು ಆಹಾರದ ಪ್ರತಿರೂಪವಾದ ಪಾರ್ವತಿಯು ತಕ್ಷಣವೇ ಕಣ್ಮರೆಯಾಗ್ತಾಳೆ. ಇದರಿಂದ ಪ್ರಪಂಚವೇ ಸ್ತಬ್ಧವಾಗಿ ಬಿಡುತ್ತೆ. ಬೆಳೆಗಳು ಫಲಗಳನ್ನ ಕೊಡುವುದನ್ನ ನಿಲ್ಲಿಸಿಬಿಡುತ್ತವೆ. ಪ್ರಕೃತಿಯ ಕಾಲಚಕ್ರ ಸಾಗುವುದಿಲ್ಲ. ಇದರ ಪರಿಣಾಮವಾಗಿ ಪ್ರಪಂಚಕ್ಕೆ ಬರಗಾಲ ಉಂಟಾಗಿ ಜನರ ಜೀವನವೇ ಅಸ್ತವ್ಯಸ್ತವಾಗಿ ಬಿಡುತ್ತೆ. ಜಗತ್ತೇ ಹಸಿವು ಆಹಾಕಾರದಿಂದ ಬಳಲಲು ಆರಂಭಿಸುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ನೋವು ಹಸಿವಿನ ಆಹಾಕಾರ ತಾಳಲಾರದೆ ಕೇವಲ ಮನುಷ್ಯರು ಮಾತ್ರವಲ್ಲ, ಋಷಿಗಳು, ದೇವತೆಗಳು ಹಾಗೂ ಅಸುರರು ಆಹಾರದ ಪ್ರತಿರೂಪವಾಗಿರುವ ಪಾರ್ವತಿಯನ್ನ ಹಿಂದಿರುಗುವಂತೆ ಮನವಿ ಮಾಡಿಕೊಳ್ತಾರೆ. ಅಷ್ಟೇ ಅಲ್ಲ, ಆಹಾರದ ಮಹತ್ವವನ್ನ ತಿಳಿದ ಶಿವನು ಪಾರ್ವತಿಯ ಬಳಿ ಹೋಗಿ, ತನ್ನ ತಪ್ಪೇನೆಂದು ಅರಿವಾಯಿತು. ಅನ್ನವು ಸಕಲ ಜೀವಿಗಳ ದೈವೀ ರೂಪವಾಗಿದೆ, ಅದರಿಂದಲೇ ಪ್ರಪಂಚದ ಜೀವಿಗಳು ಜೀವಂತವಾಗಿವೆ ಎಂದು ಹೇಳಿ ಪಾರ್ವತಿಯ ಮನವೊಲಿಸ್ತಾನೆ. ಬಳಿಕ ಪಾರ್ವತಿದೇವಿಯು ಕಾಣಿಸಿಕೊಂಡು ಎಲ್ಲರಿಗೂ ಆಹಾರವನ್ನ ದಯಪಾಲಿಸ್ತಾಳೆ. ಅಂದಿನಿಂದ ದೇವಿಯನ್ನ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಎಂದು ಪೂಜಿಸಲಾಗುತ್ತಿದೆ. ಈ ಕಥೆಯಿಂದ ತಿಳಿದುಕೊಳ್ಳಬೇಕಾದದ್ದು ಏನಂದ್ರೆ, ಯಾರು ಆಹಾರವನ್ನ ಕೇವಲವಾಗಿ ಕಾಣ್ತಾರೋ, ಯಾರು ಅನ್ನದ ಮೇಲೆ ಅಹಂಕಾರ ತೋರ್ತಾರೋ, ಅಂಥವರ ಮನೆಯಲ್ಲಿ ಅನ್ನಪೂರ್ಣೆಯು ಎಂದಿಗೂ ನೆಲೆಸೋದಿಲ್ಲ. ಯಾರು ಅನ್ನ ಅಥವಾ ಆಹಾರವನ್ನ ಪೂಜ್ಯ ಭಾವನೆಯಿಂದ ಕಾಣ್ತಾರೋ ಅವರ ಮನೆಯಲ್ಲಿ ಸದಾ ನೆಲೆಸಿರ್ತಾಳೆ ಅನ್ನೋ ನಂಬಿಕೆ ಇದೆ. ಇನ್ನು ಅನ್ನಪೂರ್ಣೆಯೇ ನೆಲೆಸಿರುವ ಈ ದೇವಸ್ಥಾನದಲ್ಲಿ ಸದಾಕಾಲವೂ ಅನ್ನದಾಸೋಹ ನಡೆಯುತ್ತಲೇ ಇರುತ್ತದೆ. ಬಂದ ಭಕ್ತರಿಗೆ ಅನ್ನಪೂರ್ಣೆಯು ಪ್ರಸಾದದ ರೂಪದಲ್ಲಿ ಹಸಿವನ್ನ ನೀಗಿಸ್ತಾಳೆ. ಇಲ್ಲಿ ಬಂದ ಭಕ್ತರು ಹಸಿವಿನಿಂದ ಹೋದ ಉದಾಹರಣೆಯೇ ಇಲ್ಲ. ಇಲ್ಲಿ ನಿರಂತರವಾಗಿ ಅನ್ನದಾಸೋಹ ಸಾಗುತ್ತಲೇ ಇರುತ್ತದೆ. ಇನ್ನು ದೇವಸ್ಥಾನದ ಬಗ್ಗೆ ನೋಡೋದಾದ್ರೆ, ಇದು ಸುಂದರವಾದ ಶಿಲ್ಪಕಲೆಗಳಿಂದ ಅಲಂಕೃತಗೊಂಡಿದೆ. ದೇವಸ್ಥಾನದ ಪ್ರವೇಶ ದ್ವಾರದ ಎಡಭಾಗದಲ್ಲಿ ಮುಖ್ಯ ಮಂಟಪವಿದ್ದು, ದೇವಸ್ಥಾನದ ಮೇಲ್ಛಾವಣಿಯಲ್ಲಿ ಅದ್ಭುತವಾದ ಕಣ್ಮನ ಸೆಳೆಯುವ ಕೆತ್ತನೆಗಳನ್ನ ನೋಡಬಹುದಾಗಿದೆ. ಇನ್ನು ನಿಮ್ಮನ್ನು ರೋಮಾಂಚನಗೊಳಿಸುವ ಶಿಲ್ಪಕಲೆ ಅಂದರೆ ಗರ್ಭಗುಡಿಯನ್ನು ಸುತ್ತಿಕೊಂಡಿರೋ ಆದಿಶೇಷ, ಹಾಗೆ ಪದ್ಮಪೀಠದಲ್ಲಿ ಕುರ್ಮ ಮತ್ತು ಅಷ್ಟಗಜಗಳನ್ನ ಕಾಣಬಹುದಾಗಿದೆ. ಇನ್ನು ದೇವಸ್ಥಾನದ ಅರ್ಚಕರ ಬಗ್ಗೆ ಹೇಳೋದಾದ್ರೆ, ಸುಮಾರು 400 ವರ್ಷಗಳ ಹಿಂದಿನಿಂದಲೂ ಅನುವಂಶೀಯವಾಗಿ ದೇವಸ್ಥಾನದ ಅರ್ಚಕರು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ. ತುಂಬಾ ವರ್ಷಗಳ ಹಳೆಯದಾದ ಹಾಗೂ ತುಂಬಾ ಚಿಕ್ಕದಾಗಿದ್ದ ಈ ದೇವಸ್ಥಾನವನ್ನ
1973ರಲ್ಲಿ ವಿಸ್ತರಿಸಿ ತುಂಬಾ ಪ್ರಶಸ್ತ ದಿನವಾಗಿದ್ದ ಅಕ್ಷಯ ತೃತೀಯ ದಿನದಂದು ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯನ್ನ ಮರುಸ್ಥಾಪನೆ ಮಾಡಲಾಯಿತು. ಅಷ್ಟೇ ಅಲ್ಲದೆ ಆ ಶುಭ ದಿನವನ್ನ ದೇವಿಯ ಜನ್ಮದಿನವಾಗಿ ಆಚರಿಸಲಾಗುತ್ತಿದೆ. ಇನ್ನು ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡುವ ಈ ಪವಿತ್ರವಾದ ದೇವಸ್ಥಾನದಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿಯ ಜನ್ಮದಿನವಾದ ಅಕ್ಷಯ ತದಿಗೆ ಅಥವಾ ಅಕ್ಷಯ ತೃತೀಯ ದಿನದಂದು ದೇವಿಗೆ ವಿಶೇಷ ಅಲಂಕಾರ, ವಿಶೇಷ ಪೂಜೆ ಮತ್ತು ವಿಶೇಷವಾದ ಊಟೋಪಚಾರಗಳನ್ನ ಆಯೋಜಿಸಲಾಗಿರುತ್ತೆ. ಅಷ್ಟೇ ಅಲ್ಲದೆ ಫೆಬ್ರವರಿ ತಿಂಗಳಲ್ಲಿ ಲಕ್ಷಾಂತರ ಭಕ್ತಾದಿಗಳ ಸಮ್ಮುಖದಲ್ಲಿ 5 ದಿನಗಳ ಕಾಲ ವಿಜೃಂಭಣೆಯಿಂದ ದೇವಿಯ ರಥೋತ್ಸವವನ್ನ ಆಚರಿಸಲಾಗುತ್ತೆ. ಹಾಗೆ ಕರ್ನಾಟಕಕ್ಕೆ ವಿಶೇಷ ಹಬ್ಬವಾದ ದಸರಾ ಹಬ್ಬದ 9 ದಿನಗಳ ನವರಾತ್ರಿಯನ್ನು ಸಹ ಇಲ್ಲಿ ದೇವಿಗೆ ವಿಶೇಷ ಅಲಂಕಾರ ಹಾಗೂ ವಿಶೇಷ ಪೂಜೆಯನ್ನು ಮಾಡುವ ಮೂಲಕ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ. ಹಾಗೆ ಇಲ್ಲಿ ದೀಪೋತ್ಸವ ಸಹ ಅಷ್ಟೇ ವಿಜೃಂಭಣೆಯಾಗಿ ಆಚರಿಸಲಾಗುತ್ತೆ. ಇನ್ನು ಈ ದೇವಸ್ಥಾನವು ಚಿಕ್ಕಮಗಳೂರಿನಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿದ್ದು ಈ ಹೊರನಾಡಿಗೆ ಸಮರ್ಪಕವಾಗಿ ಪ್ರಮುಖ ನಗರಗಳಿಂದ KSRTC ಬಸ್ಸುಗಳ ಸೌಲಭ್ಯಗಳಿವೆ. ಹಾಗೆ ಹಲವು ಖಾಸಗಿ ಬಸ್ಸುಗಳ ಅನುಕೂಲವೂ ಇದೆ. ಇನ್ನು ಕೊನೆಯದಾಗಿ ಸಕಲ ಜೀವಿಗಳಿಗೂ ಅನ್ನಪೂರ್ಣೆಯ ದಯೆ ಇರಲಿ. ಒಮ್ಮೆಯಾದರೂ ಹೊರನಾಡಿನ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿರುವ ಅನ್ನಪೂರ್ಣೇಶ್ವರಿಯ ದರ್ಶನ ಪಡೆದು ಆ ಮಹಾತಾಯಿಯ ಕೃಪಾ ಕಟಾಕ್ಷಗೆ ಪಾತ್ರರಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.